ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನನ್ನ ಹೆಸರು ಅಯಾನ ಅಂತ, ಮೈತ್ರಿ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯ್ತು, ಎಲ್ಲ ಒಳ್ಳೊಳ್ಳೆ ರಿವ್ಯೂಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ಸೆಲೆಬ್ರಿಟಿ ಶೋಸ್ಗೂ ತುಂಬಾ ಸೆಲೆಬ್ರಿಟೀಸ್ ಬಂದು ನಮ್ಮ ಒಂದು ಸಿನಿಮಾನ ನೋಡಿ ಒಳ್ಳೊಳ್ಳೆ ರಿವ್ಯೂಸ್ ನ ಹಂಚ್ಕೊಂಡಿದ್ದಾರೆ. ಏಟೀಸ್ಗೆ ತುಂಬಾ ಕನೆಕ್ಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು. ಸಿನಿಮಾ ಇದು ಬಂದಾಗ ಏಟೀಸ್ ಅಂತ ಬಂದಾಗ ಮೊದಲೇ ಸಿನಿಮಾ ಒಂಥರ ಹಳೆ ಸಿನಿಮಾ ಮಾಡ್ಬೇಕಾದ ಕನ್ಫ್ಯೂಷನ್ ಇಲ್ಲ? ಡೆಫಿನೆಟ್ಲಿ ಇಲ್ಲ, ಯಾಕಂದ್ರೆ ನನಗೆ ರೆಟ್ರೋ ಲುಕ್ಸ್ ಮಾಡೋಕ್ಕೆ ತುಂಬ ಆಸೆ. ಮುಂಚೆ ನಾನು ಗಿರೀಶ್ ಕಾಸರವಳ್ಳಿ ಸರ್ ಅವರ ಒಂದು ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅನ್ನೋ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರನ ಪ್ಲೇ ಮಾಡಿದ್ದೆ. ಸೊ ಅದರಲ್ಲೂ ಏಟೀಸ್ ಲುಕ್ಕಲ್ಲೇ ಕಾಣಿಸ್ಕೊಂಡಿದ್ದೆ. ಸೊ ಮತ್ತೆ ಇದನ್ನು ಮಾಡೋಕ್ಕೆ ತುಂಬ ಖುಷಿ ಆಯಿತು. ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಎಲ್ಲ ಹೇಳ್ತಾ ಇದ್ದಾರೆ ಆಡಿಯನ್ಸ್. ಇವಾಗ ಬಂದಿರೋ ಆಡಿಯನ್ಸ್ ಆಗಲಿ, ಸೆಲೆಬ್ರಿಟಿ ಶೋಗೆ ಬಂದಿದ್ದ ಸೆಲೆಬ್ರಿಟೀಸ್ಗಳಾಗಲಿ, ಎಲ್ಲರೂ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ನ ಕೊಡ್ತಾ ಇದ್ದಾರೆ. ಏಟೀಸ್ ಕನೆಕ್ಟ್ ಆಗ್ತಾ ಇದ್ದೀವಿ. ಪ್ಲಸ್ ಯಾವುದೇ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನೋಡಿದ್ರು ಎಲ್ಲ ನಮ್ಮ ಹತ್ರವಾದ ಕ್ಯಾರೆಕ್ಟರ್ಸ್, ಈ ಕ್ಯಾರೆಕ್ಟರ್ನ ಎಲ್ಲ ನೋಡಿದ್ದೀವಲ್ಲ ಅಂತ ಒಂದು ರಿವ್ಯೂಸ್ ಹೇಳ್ತಾ ಇದ್ದಾರೆ. ಸೊ ತುಂಬ ಖುಷಿ ಇದೆ. ಎರಡನೇ ಬಾರಿ ಸಿನಿಮಾ ನಿಮ್ಮ ಪಾತ್ರ ಬಿಟ್ಟು ಬೇರೆ ಯಾವ ಪಾತ್ರ ನಿಮಗೆ ಇಷ್ಟ ಆಯ್ತು? ಎಲ್ಲ ಪಾತ್ರಗಳು, ನನ್ನ ಪಾತ್ರ ಬಿಟ್ಟು ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ನೋಡ್ಬಂದಿದೆ. ಬಟ್ ಸುಂದರ್ ಸರ್ ಮಾಡಿರೋ ಪಾತ್ರ ನನ್ನ ಫೇವ್ರೇಟ್ ಭಟ್ರು ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಎಲ್ಲರೂ ಸುಂದರ್ ಸರ್ ಆ್ಯಕ್ಟಿಂಗ್ ನೋಡಬೇಕು ಅಂದರೆ ಪ್ಲೀಸ್ ಎಲ್ಲರೂ ಬನ್ನಿ. ನಾನು ಕೂಡ ಫಸ್ಟ್ ಪ್ರಯತ್ನ ನಂದು, ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಹೇಗಿದೆ ಅಂತ ನಿಮ್ಮ ರಿವ್ಯೂಸ್ ಕೂಡ ಶೇರ್ ಮಾಡಿ ಅಂತಲೂ ಕೇಳ್ಕೊತೀನಿ. ಥ್ಯಾಂಕ್ ಯು.